ಪ್ರಿಯ ವೀಕ್ಷಕರೇ, ಶ್ರೀಗತ ಸುದ್ದಿವಾಹಿನಿಗೆ ಆದರದ ಸ್ವಾಗತ. ರೈತರ ಹೋರಾಟದ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರವರು ಭೇಟಿ ನೀಡಿದ್ದಾರೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ನಡೆಯುತ್ತಿರುವ ಹೋರಾಟ, ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕಬ್ಬಿಗೆ ವೈಜ್ಞಾನಿಕ ಬೆಲೆ ನಿಗದಿ ಸೇರಿದಂತೆ ವಿವಿಧ ಬೇಡಿಕೆಗೆ ಧರಣಿ ಮಾಡಿದ್ದಾರೆ ರೈತರು. 25 ದಿನದಿಂದ ಹಗಲು ರಾತ್ರಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ. ನಾನು ಒಬ್ಬ ರೈತ, ರೈತರ ಕಷ್ಟ ನನಗೆ ಗೊತ್ತಿದೆ ಎಂದು ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ಮನವಿ ಕೊಡಿ, ಪತ್ರ ಬರೆದು ನಾನು ಸರ್ಕಾರಕ್ಕೆ ಗಮನಕ್ಕೆ ತರುತ್ತೇನೆ ಎಂದು ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ರೈತರ ಪರ ನಿಲ್ಲುತ್ತೇನೆ ಎಂದು ಭರವಸೆಯನ್ನು ಕೂಡ ಮಾಜಿ ಪ್ರಧಾನಿ ಮಂಡ್ಯದಲ್ಲಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ಅವರಿಗೆ ನಾವು ಮಂಡ್ಯ ಜಿಲ್ಲಾ ಸಂಘದ ಪರವಾಗಿ ಸುಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಾವು ಏನು ರೈತರು ತಪ್ಪು ಬೆಲೆ ಹಾಲಿನ ದರ ಹೆಚ್ಚಳ ಮಾಡಬೇಕು, ಕೆಇಬಿ ಖಾಸಗೀಕರಣ ಮಾಡಬಾರದು, ಅದೇ ರೀತಿ ಕೆಇಬಿ ಬಾಕಿ ಇದೆ, ಭಾಗ್ಯ ಜೊತಿದ್ದು ಕುಟೀರ ಜೊತಿದ್ದು ಕೆಲವು ಕಡೆ ಕೊಡದೆ ಬಾಕಿ ಇದೆ, ಅದನ್ನ ಹಿಂದೆ ಎಲ್ಲ ಮಾಫಿ ಮಾಡ್ತೀವಿ ಅಂತ ಹೇಳಿದ್ರು, ಇದುವರೆಗೆ ಮಾಡಿಲ್ಲ. ನಾವು ಆದ್ರೆ 25 ದಿವಸ ಮುಖ್ಯಮಂತ್ರಿಗಳನ್ನ 4 ಸತಿ 5 ಸತಿ ನೇರ ಭೇಟಿ ಮಾಡಿದ್ವಿ. ನಿಮಗೆ ಸಿಹಿ ಸತಿ ಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೆ ಸಿಹಿ ಸತಿ ಕೊಟ್ಟಿಲ್ಲ. ನಾವು ನಂಜನಗೂಡು ಹೋಗಿದ್ದ ಅಲ್ಲಿ ಕೇಳಿದ ನಿಮ್ಗೆ ಸಿಹಿ ಸುದ್ದಿ ಕೊಡಕ್ ಆಗ್ತದ್ರೆ ದಯಮಾಡಿ ಕೈ ಸುದ್ದಿನ ಕೊಡಿ, ಅದನ್ನೇ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ಇಲ್ಲ, ನಾವು ಇನ್ನು 3-4 ಇರ್ತೇವೆ ಅಂತ ತುಂಬಾ ಸುಳ್ಳು ಹೇಳಿದೆ. ಸರ್ಕಾರ ಆ ಮಟ್ಟದ ಸುಳ್ಳು ಹೇಳಬಾರ್ದು. ಆಮೇಲಿಂದ ಇಲ್ಲಿ ನಮ್ಮ ಈ ಉಸ್ತುವಾರಿ ಸಚಿವರು ಈ ಜಿಲ್ಲೆ ನೋಡ್ಕೊಳಕ್ಕೆ ಬಿಟ್ಟಿರೋದು, ಆದ್ರೆ ಆ ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಬಂದೇ ಇಲ್ಲ. ನಾವು ಕಾಣೆಯಾಗಿದ್ದಾರೆ ಅಂತೂ ಬರ್ತೀವಿ, ಒಂದು ಬೋರ್ಡ್ ಹಾಕಿದ್ವಿ, ಆದ್ರೂ ಇಲ್ಲಿ ಬಂದಿಲ್ಲ. ಆಮೇಲೆ ನಿಮ್ಮ ಕಡೆ 6 ಜನ ಶಾಸಕರಿದ್ದಾರೆ, ಅವರು ಯಾರು ಇಲ್ಲಿ ಬಂದಿಲ್ಲ. ಇನ್ನೊಮ್ಮೆ ನಾನು ಮಂಡ್ಯ ಜಿಲ್ಲಾ ರೈತ ಸಂಘಪೂರ್ವಕ ಸುಸ್ವಾಗತವನ್ನ ಬಯಸಿ ಕೆಲವು ಮಾತುಗಳನ್ನ ಆಡಬೇಕು ಅಂತ ನಿಮ್ಮ ಕೊಟ್ಟು ಹೋರಾಟ ಮಾಡಲಿಕ್ಕೆ ತಯಾರಾಗಿದೆ. ಒಂಬತ್ತು ವರ್ಷ ಆಗಿದೆ, ದಯಮಾಡಿ ರಂಗ ಭಾವನೆ ಮಾಡಿದ್ದಾರೆ. ಮೆಂಬರ್ಗಳನ್ನು ಅದರ ಎಲ್ಲ ಏನು ಬೇಡಿಕೆ ಇಟ್ಟಿದ್ರು ಅದನ್ನು ದಯಮಾಡಿ ನನಗೆ ಕೊಡಿ. ನನ್ನ ಪರವಾಗಿ ಸರ್ಕಾರಕ್ಕೆ ನಾನು ಬರೆಯುತ್ತಿದ್ದಾಗೆ ನನ್ನ ಬೆಂಬಲವನ್ನು ಪೂರ್ಣ, ನಾನು ಇಷ್ಟೊಂದು ಅಸಡ್ಡೆ ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಳ್ಳುವಂತೆ ಸರ್ಕಾರಕ್ಕೆ ನಿಮ್ಮ ಜೊತೆ ಪೂರ್ಣ ನಾನು ಬೆಂಬಲ ಕೊಡಲು ಸಿದ್ಧಿದ್ದೇನೆ. ದಯಮಾಡಿ ಆ ಮೆಮೊರಂಡಮ್ ಹೇಳಿದೆ ಅದನ್ನು ಕೊಟ್ಟರೆ ನಾನು ನನ್ನ ಕೈಯಾರ ಕರ್ತವ್ಯವನ್ನು ಮಾಡ್ತೇನೆ. ನೀವೇನು ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ನನ್ನ ಬೆಂಬಲವನ್ನು ತೋರಿಸಿ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡಿ ನಾನು ಮಾತಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡಿ ನನ್ನ ಮಾತನ್ನು ನೋಟಿಸ್ ಮಾಡ್ತೀನಿ. ನಾನು ಬೇಕಾದರೆ ಹೋರಾಟ ಮಾಡೋದು ನಾನು ಬರೆಯದೇ ನಾನಾಗಿ ನನ್ನ ಪೂರ್ಣ ಬೆಂಬಲ ಮತ್ತು ಸಹಕಾರ ಬೆಂಬಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಹೋರಾಟಕ್ಕೆ, ಕಪ್ಪು ಬೆಳೆಗಾರರ ಹೋರಾಟಕ್ಕೆ, ರೈತರ ಮೇಲೆ ನಿರ್ಲಕ್ಷ್ಯ ತರುವ ಮುಖ್ಯಮಂತ್ರಿ ಹಲೋ
ಸರಿ ಇಲ್ಲೇ ನಿಂತ ಒಂದ್ ಎರಡು ಮಾತಾಡಿ ಸರ್. ನಮಸ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.